ಸಾರ್ವಜನಿಕರಿಗೆ ವಿವಿಧ ಇಲಾಖೆಯಿಂದ ದೊರೆಯಬಹುದಾದ ಸೌಲಭ್ಯಗಳು ಸುಲಭವಾಗಿ ದೊರೆಯುವಂತಾಗಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಜಿ ರಮಾ ತಿಳಿಸಿದರು. ಅವರು ಇಂದು ಮುದ್ದುಂಗೆರೆ ಶ್ರೀ ಮುತ್ತುರಾಯ ಸ್ವಾಮಿ ಸಮುದಾಯ ಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ, ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಹಾಗೂ ಇತರೆ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಹರಿವಿನ ಮೂಲಕ ನಾಗರಿಕ ಸಬಲೀಕರಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿವಿಧ ಇಲಾಖೆಯವರು ಸಾರ್ವಜನಿಕರಿಗೆ ಸುಲಭವಾಗಿ ಸೇವೆ ಒದಗಿಸುವ ಕಾರ್ಯವಾಗಬೇಕು. ಮಾಹಿತಿ ಕೊರತೆಯಿಂದಾಗಿ ಸಾರ್ವಜನಿಕರು ಪದೇ ಪದೇ ಕಚೇರಿಗೆ ಅಲ್ದಾಡುವುದನ್ನು ತಪ್ಪಿಸಬೇಕು. ಕಾನೂನು ಹರಿವಿನ ಮೂಲಕ ನಾಗರಿಕರ ಸಬಲೀಕರಣ ಎಂಬಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರೊಂದಿಗೆ ಬೆರೆಯುವಂತಹ ಸಂದರ್ಭ ಸಿಗುತ್ತದೆ ಎಂದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಸರ್ಕಾರದ ಉದ್ದೇಶಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂತಹ ಕಾರ್ಯಕ್ರಮಗಳಾಗಿವೆ ಎಂದರು. ಕೋವಿಡ್ ಸಂದರ್ಭದಲ್ಲಿ ಜನಸಾಮಾನ್ಯರು ಚಿಕಿತ್ಸೆಗಾಗಿ ಲಕ್ಷಾಂತರ ರೂವನ್ನು ಕಟ್ಟಬೇಕಾಗಿತ್ತು. ಆದರೆ ಆಯುಷ್ಮಾನ್ ಯೋಜನೆ ಮೂಲಕ ಕಡಿಮೆ ವೆಚ್ಚದಲ್ಲಿ ಮತ್ತು ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವಂತಾಯಿತು. ಜನರಿಗೆ ಇಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಅವಶ್ಯಕ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಳಿನಿ ಕುಮಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ಮಿಮ್ಸ್ನ ಮೂಳೆ ಮತ್ತು ಕೀಲು ವಾರ್ಡ್ಗಳ 4ನೇ ವಾರ್ಡ್ನ ಶೌಚಾಲಯಗಳಿಗೆ ಬಾಗಿಲುಗಳೇ ಇಲ್ಲ. ಇದ್ದ ಎಲ್ಲಾ ಬಾಗಿಲನ್ನು ಬಿಚ್ಚಿಡಲಾಗಿದೆ. ಮೊದಲೇ ಮೂಳೆ ಮುರಿತದಿಂದ ಆಸ್ಪತ್ರೆ ಸೇರುವ ರೋಗಿಗಳಿಗೆ ಈ ವಾರ್ಡ್ಗಳ ಶೌಚಾಲಯ ಬಯಲು ಶೌಚಾಲಯದಂತಾಗಿದೆ. ಶೌಚಾಲಯ ಸ್ವಚ್ಛವಾಗಿದ್ದರೂ ಬಾಗಿಲುಗಳೇ ಇಲ್ಲವಾಗಿರುವುದು ಶೋಚನೀಯವಾಗಿದೆ. ಇದಲ್ಲದೆ ಬಹುತೇಕ ಮೂಳೆ ಮುರಿತದ ರೋಗಿಗಳು ಸುಲಭವಾಗಿ ವಿಸರ್ಜನೆ ಮಾಡಲು ಆಧುನಿಕ ಶೌಚಾಲಯಗಳನ್ನು ನಿರ್ಮಿಸಬೇಕಿತ್ತು. ಬದಲಿಗೆ ಹಳೆಯ ಮಾದರಿಯ ಶೌಚಾಲಯಗಳಿಂದ ರೋಗಿಗಳು ಪರಿತಪ್ಪಿಸುವಂತಾಗಿದೆ. ಶೌಚಾಲಯದ ನಲ್ಲಿಗಳು ಹಾಳಾಗಿದ್ದು ಬಕೀಟು ಯಾವುದೂ ಇಲ್ಲದೆ ಪರಿತಪ್ಪಿಸುತ್ತಿದ್ದಾರೆ. ಮೂಳೆ ಮುರಿತದ ರೋಗಿಗಳು ಮಿಮ್ಸ್ ನಿರ್ದೇಶಕರು ಇತ್ತ ಗಮನ ಹರಿಸಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಮೂಳೆ ಮತ್ತು ಕೀಲು ರೋಗದ ಚಿಕಿತ್ಸೆ ಇರ್ತಕ್ಕಂಥ ವಾರ್ಡ್ ಇತ್ತು. ಈ ವಾರ್ಡ್ ಇರತಕ್ಕಂಥ ಶೌಚಾಲಯಗಳಿಗೆ ಬಾಗಿಲೇ ಇಲ್ಲ. ಇವತ್ತು ಜನ ಇಲ್ಲಿ ಭಾಳ ಹೆಂಗಸರು ಗಂಡಸರು ಎಲ್ಲರೂ ಕೂಡ ಇಲ್ಲಿ ಪೇಷೆಂಟಾಗಿ ಬರ್ತಾರೆ ಮೂಳೆ ಮುರ್ಕೊಂಡು. ಆ ರೋಗಿಗಳೆಲ್ಲೋ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದರೆ ಆ ಶೌಚಾಲಯಗಳಿಗೆ ಹೋದರೆ ಶೌಚಾಲಯಗಳಿಗೆ ಬಾಗಿಲೇ ಇಲ್ಲ, ಮುಜುಗರ ಆಗೋದಿಲ್ಲ. ಸಹಜವಾಗಿ ಯಾರಿಗಾರು ಕೂಡ ಮುಜುಗರ ಆಗಲ್ಲ. ಅಲ್ಲಿರ್ತಕ್ಕಂಥ ಟಾಯ್ಲೆಟ್ಗಳಿಗೆ ನಲ್ಲಿನೇ ಇಲ್ಲ, ಬಕೀಟೇ ಇಲ್ಲ. ಸಹಜವಾಗಿ ಭಾಳ ಜನ ಇಲ್ಲಿ ಮೂಳೆ ಮುರಿತಿಂದ ಬರ್ತಕ್ಕಂಥವ್ರಿಗೆ ಸಹಜವಾಗಿ ಟಾಯ್ಲೆಟ್ಗೆ ಹೋಗಲಿಕ್ಕೆ ಬೇಕಿರತಕ್ಕಂಥ ವ್ಯವಸ್ಥೆ ಅಂದರೆ ಆಧುನಿಕ ವೆಸ್ಟರ್ನ್ ಕಮೋಡನ್ನು ಮಾಡಬೇಕು. ಇನ್ನು ನಾವು ಹಳೆಯ ಶೈಲಿಯಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಕೂಡ ಇಲ್ಲಿದೆ. ಅಟ್ಲೀಸ್ಟು ಇವತ್ತು ಇಷ್ಟೊಂದು ಅವ್ಯವಸ್ಥೆ ಆಗ್ತದೆ, ಒಂದು ಬಾಗಿಲೇ ಇಲ್ಲ, ಅದಕ್ಕೊಂದು ನೀರು ಸಂಪರ್ಕಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಒಂದು ಏನು ನಲ್ಲಿ ಇರ್ಬೋದು ಬಕೀಟ್ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ನಮ್ಮ ಮಿಮ್ಸ್ ನಿರ್ದೇಶಕರು ಮತ್ತು ಇರ್ತಕ್ಕಂಥ MSO ದಯಮಾಡಿ ಇತ್ತ ಕಡೆ ಗಮನ ಹರಿಸ್ಬೇಕು. ಇಂಥ ಎಲ್ಲ ವಿಷಯಗಳನ್ನ ನಾವು ಒಂದು ಫೇಸ್ಬುಕ್ಕಲ್ಲೋ ಅಥವಾ ಟಿ ವಿನೆಲ್ಲ ಬಂದರೆ ಮಾತ್ರ ರಿಪೇರಿ ಮಾಡೋದು, ನಾವು ಇದು ಮಾಡಲ್ಲ ಅಂತಕ್ಕಂಥ ಧೋರಣೆ ಸರಿಯಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಇಂದು ನಡೆಯುತ್ತಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬರೆಯಲು ಬಂದಿದ್ದ ಟಿಇಟಿ ಅಭ್ಯರ್ಥಿಗಳು ಪರದಾಡುವಂತಾಯಿತು. ಶಿಕ್ಷಣ ಇಲಾಖೆ ಮಾಡಿದ ಎಡವಟ್ಟಿನಿಂದ ಮಂಡ್ಯದಲ್ಲಿ ಟಿಇಟಿ ಪರೀಕ್ಷೆ ಬರೆಯಲು ಬಂದಿದ್ದ ಅಭ್ಯರ್ಥಿಯಿಂದ ಪರೀಕ್ಷಾ ಕೇಂದ್ರ ಹುಡುಕುವಂತಾಯಿತು. ಪ್ರವೇಶ ಪತ್ರದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್ ಎಂದು ನಮೂದು ಮಾಡಲಾಗಿ ನಮೂದಾಗಿರುವ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರವೇ ಇಲ್ಲ. ನೋಟಿಫಿಕೇಶನ್ನಲ್ಲಿ ಸರಿಯಾದ ಮಾಹಿತಿ ನೀಡದ ಇಲಾಖೆಯಿಂದ ಪರೀಕ್ಷಾ ಶುಲ್ಕ ಕಟ್ಟಿ ಪರೀಕ್ಷೆ ಬರೆಯಲು ಬಂದಿದ್ದ ಬಿಎ ಮಧುಕುಮಾರ್ ಎಂಬ ಅಭ್ಯರ್ಥಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಈ ದಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ಈ ಸಂಬಂಧವಾಗಿ ನಾನು ಬೆಳಗ್ಗೆಯಿಂದನೂ ಕೂಡ ಪರೀಕ್ಷಾ ಕೇಂದ್ರವನ್ನು ಹುಡುಕಾಟ ಮಾಡಿದ್ದೇನೆ. ಯಾಕಂದರೆ ಒಂದು ಪ್ರವೇಶ ಪತ್ರದಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಸೆಕ್ಷನ್ ಬಿಎಂಡ್ DC ಆಫೀಸ್ ಅಂತ ಇದೆ, ಅದು ಪರೀಕ್ಷಾ ಕೇಂದ್ರವೇ ಅಲ್ಲ. ಅಲ್ಲಿ ನೋಟಿಫಿಕೇಷನ್ ಮಾಡುವಾಗ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನೋಟಿಫಿಕೇಷನ್ ಮಾಡುವಾಗ ಹೇಳ್ತಾರೆ, ಸ್ಪಷ್ಟವಾಗಿ ಸರ್ಕಾರದ ನೋಟಿಫಿಕೇಷನ್ ಏನು ಹೇಳ್ತದೆ ಅಂತಂದರೆ ದಿನಾಂಕ 21/10/2022 ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ಇದೆ. ಇನ್ನೊಂದು ಪ್ರವೇಶ ಪತ್ರದಲ್ಲಿ ಬೇರೆ ಕೇಂದ್ರ ನಮೂದು ಮಾಡಿ ಪರೀಕ್ಷಾ ಕೇಂದ್ರ ಹುಡುಕಾಟದ ಗೊಂದಲದಲ್ಲೇ ಅಭ್ಯರ್ಥಿ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಪರೀಕ್ಷಾರ್ಥಿಗಳಿಗೆ ಸರ್ಕಾರದಿಂದ ಗೊಂದಲ ಉಂಟಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ತರಹದ ವಂಚನೆಯಾಗಿದೆ ಎಂದು ಪರೀಕ್ಷಾರ್ಥಿಗಳು ಆರೋಪಿಸಿ ಇದರ ಬಗ್ಗೆ ಸರ್ಕಾರ ಗಮನ ಹರಿಸಿ ಕ್ರಮವಹಿಸುವಂತೆ ನ್ಯಾಯಕ್ಕಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಒತ್ತಾಯಿಸಿದರು. ನಾವು 25ನೇ ತಾರೀಕು ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಇದು ಈ ರೀತಿ ಪ್ರವೇಶ ಪತ್ರ ಬಂದಿರ್ತದೆ. ಅಲ್ಲಿ
ಡಿ ಡಿ ಪೈ ಅವರಾಗಲಿ ಜಿಲ್ಲಾಡಳಿತವಾಗಲಿ ಇದು ಸಂಬಂಧಪಟ್ಟ ಕೇಳಿದಾಗ ಅದು ಎಕ್ಸಾಮ್ ಸೆಂಟ್ರೇ ಅಲ್ಲ ಅಂತ ಹೇಳ್ತಾರೆ. ಎಕ್ಸಾಮ್ ಸೆಂಟ್ರ್ ಅಲ್ಲ ಅಂತ ಅಂದಾಗ ನಾವು ಎಲ್ಲೋಗಿ ಎಕ್ಸಾಮ್ ಬರೆಯೋದು ಅಂತ ಹೇಳಿ ಬೆಳಗ್ಗೆ ಒಂದು 7:30 to 9:00 ಕೂಡ ಸೆಂಟ್ರನ್ನು ಹುಡುಕುವಂಥ ಕೆಲಸ ಆಗಿದೆ. ನಂತರ ಯಾರೂ ಕೂಡ ಮಾಹಿತಿ ಕೊಡಲಿಲ್ಲ. ಯಾರೋ ಒಬ್ಬರು ನೀವು ಇತ್ತೀಚೆಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿತ್ತು ಅಂತಾರೆ. ನಂತರ ಶಿಕ್ಷಣಾಧಿಕಾರಿಗಳು ಹೇಳ್ತಾರೆ ನೀವು 2 ದಿವಸದ ನಂತರ ಮುಂಚಿತವಾಗಿ ನೀವು ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿತ್ತು, ನೀವು ಯಾಕೆ ಅವಾಗ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳಿ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಇದೀಗ ನಮಗೆ ತಿಳಿಸ್ತಾ ಇದ್ದಾರೆ. ಕೊನೆಗೆ ನಾನು ಪಿ ಎಸ್ ಕೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಮದು ಸೆಂಟ್ರ್ ಇದೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ 9:30 ಸಮಯ ಆಗಿತ್ತು. ಈಗಾಗಲೇ ಆನ್ಲೈನ್ ಹಾಜರಾತಿಯನ್ನು ಹಾಕ್ಬಿಟ್ಟಿದ್ದೇವೆ, ನಿಮ್ಮನ್ನು ಆಬ್ಸೆಂಟ್ ಅಂತ ತೋರಿಸಿದ್ದೀವಿ, ನಿಮ್ಮನ್ನು ಪರೀಕ್ಷೆಗೆ ಕುಣಿಸ್ಲಿಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನು ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನನ್ನೊಬ್ಬನಿಗಾಗಿರ್ತಕ್ಕಂಥ ಸಮಸ್ಯೆ ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿ 10-15 ಜನ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ತೊಂದರೆ. ಇವರು ಸರ್ಕಾರ ನೋಟಿಫಿಕೇಶನ್ ಮಾಡುವಾಗಲೇ ತಪ್ಪು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕುಂದನಕುಪ್ಪೆ ಗ್ರಾಮದಲ್ಲಿ ಕುರಿ ಮೇಕೆ ಕಟ್ಟಿದ ಕೊಟ್ಟಿಗೆಯೊಳಗೆ ನುಗ್ಗಿ ಚಿರತೆಯೊಂದು ಸಿಲುಕಿಕೊಂಡಿರುವ ಘಟನೆ ಜರುಗಿದೆ. ಬೆಳಗಿನ ಜಾವ ಕುರಿ ತಿನ್ನಲು ಹೋದ ಚಿರತೆ ಕಬ್ಬಿಣದ ಕೊಟ್ಟಿಗೆಯೊಳಗೆ ಸಿಲುಕಿ ಬೀಳುಬಿಟ್ಟಿರುವ ಚಿರತೆ ಕಂಡು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಗ್ರಾಮದಲ್ಲಿ ಹಲವು ದಿನಗಳಿಂದ ಜನರನ್ನ ನಿದ್ದೆಗೆಡಿಸಿದ ಚಿರತೆ ಕೊಟ್ಟಿಗೆಯೊಳಗೆ ಹೋಗುತ್ತಿರುವ ವಿಡಿಯೋವನ್ನು ಮೊಬೈಲ್ನಲ್ಲಿ ಗ್ರಾಮಸ್ಥರು ಸೆರೆ ಹಿಡಿದಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಸತತ ಪ್ರಯತ್ನ ಮಾಡಿ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಧಿಕಾರಿಗಳು, ಪ್ರಾಚಾರ್ಯರು, ಉಪನ್ಯಾಸಕರು ಮತ್ತು ಬೋಧಕೇತರ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಕರ್ನಾಟಕ ಸಂಘದ ಎಚ್ ಹೊನ್ನಪ್ಪ ಸಭಾಂಗಣದಲ್ಲಿ ನಡೆಯಿತು. ನಳಂದ ವಿಶ್ವವಿದ್ಯಾಲಯದ ಬಂತೆ ಬೋಧಿದತ್ತ ಸ್ವಾಮೀಜಿ ಮಾತನಾಡಿ, ಮೇಲು ಮತ್ತು ಕೀಳು ಎಂಬುದು ಜಾತಿಯಿಂದ ಬರುವುದಿಲ್ಲ ಹಾಗೂ ಹುಟ್ಟಿನಿಂದ ಇರುವುದಿಲ್ಲ, ಮಾಡುವ ಕೆಲಸದಿಂದ ಇರುವುದಿಲ್ಲ. ಯಾರು ಕೆಟ್ಟ ಕೆಲಸ ಮಾಡುತ್ತಾರೋ ಅವರೇ ಕೀಳು, ಯಾರು ಉತ್ತಮವಾದ ಕೆಲಸ ಮಾಡುತ್ತಾರೋ ಅವರೇ ಮೇಲು ಎಂದು ಹಿತವಚನ ನುಡಿದರು. ಅಸ್ಪೃಶ್ಯತೆ, ಮೇಲು ಮತ್ತು ಕೀಳು ಅನ್ನುವುದು ಹುಟ್ಟಿನಿಂದ ಇರೋದಿಲ್ಲ ಅಥವಾ ಜಾತಿಯಿಂದ ಇರೋದಿಲ್ಲ. ಕೀಳು ಮತ್ತು ಶ್ರೇಷ್ಠತೆ ಎಲ್ಲಿದೆ ಅಂತಂದರೆ, ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವರು ಶ್ರೇಷ್ಠರಾಗಿರ್ತಾರೆ, ಯಾರು ಕೆಟ್ಟದನ್ನು ಮಾಡ್ತಾರೋ ಅವರು ಕೀಳಾಗಿರ್ತಾರೆ. ಸ್ಪೃಶ್ಯತೆ ಅಸ್ಪೃಶ್ಯತೆ ಗುಣದ ಮೇಲೆ ನಿಂತಿದೆ ಹೊರತು ಜಾತಿಯ ಮೇಲಲ್ಲ. ಈ ಜಾತಿ ಅನ್ನೋ ಪದವನ್ನು ಭಾಳ ಕೆಟ್ಟದಾಗಿ ಉಪಯೋಗಿಸ್ತಾ ಇರೋರು ಈ ದೇಶದ ಅಜ್ಞಾನಿಗಳು. ಈ ಜಾತಿವಾದಿಗಳು ಯಾರಿದ್ದಾರೆ ಅವರೆಲ್ಲರೂ ಅಸ್ಪೃಶ್ಯ. ಜಾತಿವಾದಿಗಳ ಸವಾಸ ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಈ ಸಂಸ್ಥೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲ ದೊಡ್ಡವರೆಲ್ಲ ಹಿರಿಯರೆಲ್ಲ ಇದ್ದಾರೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕೆ ಶಿವಲಿಂಗಯ್ಯ, ಮಂಜುನಾಥ ಪ್ರಸನ್ನ, ನಾರಾಯಣ ಸ್ವಾಮಿ, ಮಂಗಳಮೂರ್ತಿ ಸ್ವಾಮಿ, ವೈ ಸುರೇಶ್, ಚಂದ್ರಲಿಂಗು, ಪಿಸಿ ಪ್ರಕಾಶ್, ನಾಗರಾಜು, ವಿಶ್ವನಾಥ್ ಹಾಗೂ ಮುಂತಾದವರಿದ್ದರು.